ಅರ್ಕೆ ಮಾಡ್ಕೊಂಡು ಇವತ್ತು ಸಿದ್ದರಾಮಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂದ್ಬಿಟ್ಟು ನಮ್ಮೆಲ್ಲ ಕನಸು ಏನಿತ್ತು ನೆನಸಾಗಿದೆ. ಇವತ್ತು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ನಮ್ಮ ಸಿದ್ದರಾಮಣ್ಣ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ನಮಗೆಲ್ಲ ನಿಜವಾಗ್ಲೂ ಕೂಡ ಸಂತೋಷ ಆಗಿದೆ. ಇವತ್ತಿನ ದಿವಸ ಇವತ್ತೇನು ಅಹಿಂದ ವರ್ಗದ ಹಿಂದುಳಿದ ವರ್ಗ ಮತ್ತು ದಲಿತರು ಅಲ್ಪಸಂಖ್ಯಾತರು ಈ ರಾಜ್ಯದಲ್ಲಿ ಹೆಚ್ಚಿನ ರೀತಿಯಾಗಿ ಓಟನ್ನು ಕೊಟ್ಟು ಇವತ್ತು ಮಾನ್ಯ ನಮ್ಮ ನಿಮ್ಮೆಲ್ಲರ ಜನಮೆಚ್ಚಿದ ನಾಯಕ ಸಿದ್ದರಾಮಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ಖುಷಿಗೆ ಇವತ್ತು ಕೋಲಾರಮ್ಮ ದೇವಸ್ಥಾನದಲ್ಲಿ ನಾವು ಹರಕೆಯನ್ನು ಅಂದ್ಕೊಂಡಿದ್ದೆ. ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆದರೆ ನಾವು 101 ತೆಂಗಿನಕಾಯಿ ಹೊಡಿತೀರಿ ಅಂದ್ಬಿಟ್ಟು ನಮ್ಮೆಲ್ಲ ಕೋಲಾರ ಜನರ ಪರವಾಗಿ ಇವತ್ತು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಸಿದ್ದರಾಮಣ್ಣ. ನಮಗೆಲ್ಲ ಸಂತೋಷ ಆಗಿದೆ. ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕೊತ್ತೂರು ಮಂಜಣ್ಣ ಅವ್ರನ್ನ ಮಂತ್ರಿ ಮಾಡಲೇಬೇಕು. ಯಾಕಂದರೆ ಅವ್ರಿಗೆ ಎಲ್ಲ ಜಾತಿ ವರ್ಗದ ಜನ ಇವತ್ತು ಅವ್ರಿಗೆ ಬೆಂಬಲ ಇದೆ. ಇನ್ನೊಂದು ಮುಂದೆ ಬರೋವಂಥ ಪಾರ್ಲಿಮೆಂಟ್ಗೆ ಕೊತ್ತೂರು ಮಂಜಣ್ಣನ ಈ ಜಿಲ್ಲಾ ಉಸ್ತುವಾರಿ ಮಾಡಿದ್ರೆ ಇಲ್ಲಿ ಕೂಡ ಪಾರ್ಲಿಮೆಂಟ್ ನಾವು ಗೆದ್ದೇ ಗೆಲ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ನಮ್ಮ ನಜೀರ್ ಅಹಮದ್ ಅವ್ರಿಗೂ ಒಳ್ಳೆ ಒಂದು ಸ್ಥಾನಮಾನ ಕೊಡಬೇಕು ಈ ಜಿಲ್ಲೆಯಲ್ಲಿ. ಅವ್ರಿಗೂ ಕೂಡ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಲ್ಲ ಅಭಿಮಾನಿಗಳಿಂದ ಸಿದ್ದರಾಮಣ್ಣ ಅವರ ಅಭಿಮಾನಿಗಳು ಇವತ್ತು ಬಂದು ಇವತ್ತು ನಮ್ಮ ಅನಿಲ್ ಅಣ್ಣ ಅವರು ಕೂಡ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೊತ್ತೂರು ಮಂಜಣ್ಣ ಅವ್ರಿಗೆ ಮತವನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲರನ್ನೂ ಕೂಡ ಬೆಂಬಲಿಸಿ ಇವತ್ತು ಈ ಜಿಲ್ಲೆಗೆ ಒಳ್ಳೆ ಒಂದು ಉಸ್ತುವಾರಿ ಸಚಿವರನ್ನ ನಮ್ಮ ಕೊತ್ತೂರು ಮಂಜಣ್ಣ ಅವ್ರನ್ನ ಕೊಡಬೇಕು. ಸಿದ್ದರಾಮಣ್ಣ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಎರಡೂ ನಾವು ಅದನ್ನು ನೋಡಬೇಕು, ನಾವು ಆನಂದ ಪಡಬೇಕು. ಮತ್ತೆ ತಿರುಗಾ ವಿಜಯೋತ್ಸವವನ್ನು ನಾನು ಈ ಜಿಲ್ಲೆಯಲ್ಲಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೀನಿ. ಜೈ ಸಿದ್ದರಾಮಣ್ಣ ಕಿ ಜೈ ಸಿದ್ದರಾಮಣ್ಣ ಕಿ ಜೈ ಕೊತ್ತೂರು ಮಂಜಣ್ಣ ಕಿ ಜೈ ನಜೀರ್ ಅಹಮದ್ ಅವ್ರಿಗೆ ಜೈ ಅನಿಲ್ ಅಣ್ಣಗೆ. ಇನ್ನೇನು ಮಾತಾಡ್ತಾರೆ.